ಎಎನ್ಎಂ ನ್ಯೂಸ್ಗೆ ಸ್ವಾಗತ. ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆ ಮುಂದೂಡಿಕೆ. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಗೆ ಇಬ್ಬರು ಕಾರ್ಯನಿರ್ವಾಹಕ ಅಧಿಕಾರಿಗಳು ವೇದಿಕೆಗೆ ಬಂದು ಆಸೀನರಾದ ಹಿನ್ನೆಲೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಅಧಿಕೃತ ಅಧಿಕಾರಿ ಯಾರು ಎಂಬ ಜಿಜ್ಞಾಸೆಯಲ್ಲಿ ಇಂದಿನ ಸಭೆಯನ್ನು ಮುಂದೂಡಿಸಿದ ಘಟನೆ ನಡೆಯಿತು. ಇಲ್ಲಿನ ತಾಲೂಕು ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ಸಿ ಶ್ರೀನಿವಾಸ್ ರವರನ್ನು ಸರ್ಕಾರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕು ಪಂಚಾಯಿತಿಗೆ ವರ್ಗಾವಣೆಗೊಳಿಸಿತ್ತು. ಹಾಲಿ ತಾಲೂಕು ಪಂಚಾಯಿತಿಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಎಸ್ ವೆಂಕಟಾಚಲಪತಿರವರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿರವರ ಆದೇಶದ ಪ್ರಭಾರ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಕಳೆದ ಸೆಪ್ಟೆಂಬರ್ 15 ಅಧಿಕಾರವನ್ನು ಸ್ವೀಕರಿಸಿ ಕೆಲಸ ನಿರ್ವಹಿಸುತ್ತಿದ್ದರು. ವರ್ಗಾವಣೆಗೊಂಡಿರುವ ಸಿ ಶ್ರೀನಿವಾಸ್ ರವರು ಬಾಗೇಪಲ್ಲಿಗೆ ಹೋಗದೆ ಸರ್ಕಾರ ಮಾಡಿರುವ ಆದೇಶದ ವಿರುದ್ದ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಮೊರೆ ಹೋಗಿದ್ದು, ನ್ಯಾಯಾಲಯ ಇವರ ಪರ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಅವರು ಮತ್ತೆ ಇಲ್ಲಿನ ಇಒ ಅಧಿಕಾರವನ್ನು ವಹಿಸಿಕೊಂಡರು. ಇಂದು ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಶಾಂತಮ್ಮ ವರದರಾಜು ಅಧ್ಯಕ್ಷತೆಯಲ್ಲಿ ಇಂದು ಹಮ್ಮಿಕೊಂಡಿದ್ದ ಸಾಮಾನ್ಯ ಸಭೆಯ ವೇದಿಕೆಗೆ ಇಒಗಳಾದ ಸಿ ಶ್ರೀನಿವಾಸ್ ಮತ್ತು ಎಸ್ ವೆಂಕಟಾಚಲಪತಿ ಇಬ್ಬರು ವೇದಿಕೆಯಲ್ಲಿ ಆಸೀನರಾಗಿದ್ದರು. ಇದರಿಂದ ಗಾಬರಿಗೊಂಡು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮತ್ತು ಸದಸ್ಯರು ಸಭೆಯಲ್ಲಿ ಚರ್ಚೆ ಮಾಡುವ ವಿಷಯಗಳನ್ನು ಇತ್ಯರ್ಥಪಡಿಸುವ ಮತ್ತು ದಾಖಲು ಮಾಡುವ ಅಧಿಕೃತ ಅನುಷ್ಠಾನ ತರುವ ಅಧಿಕಾರಿ ಯಾರು ಎಂಬ ಪ್ರಶ್ನೆ ಉದ್ಭವವಾಗಿದೆ. ಇಲ್ಲಿನ ಅಧಿಕೃತ ಇಒ ಯಾರು ಎಂದು ದೃಢೀಕರಿಸುವಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಮೊರೆ ಹೋದಾಗ ಅವರು ಸಹ ಅಧಿಕೃತ ಇಒ ಯಾರು ದೃಢೀಕರಣ ಮಾಡಲಿಕ್ಕೆ ಆಗದೆ ಸಭೆಯನ್ನು ಮುಂದೂಡಿಸುವಂತೆ ಸೂಚಿಸಿದ್ದ ಅವರು, ಸೂಚನೆಯಂತೆ ಸಭೆಯನ್ನು ಮುಂದೂಡಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸ್ ಹೇಳಿದರು. ತಾಲೂಕು ಪಂಚಾಯಿತಿ ಸಭೆಗಳನ್ನು ಸರಿಯಾಗಿ ನಡೆಸುತ್ತಿಲ್ಲ. ಪಂಚಾಯಿತಿ ಆಕ್ಟ್ನಂತೆ 2 ತಿಂಗಳಿಗೊಮ್ಮೆ ಸಭೆ ನಡೆಯಬೇಕು. ಇಲ್ಲಿ 6 ತಿಂಗಳಾದರೂ ಸಭೆಗಳನ್ನು ನಡೆಸುತ್ತಿಲ್ಲವೆಂದು ದೂರಿದರು. 2 ವರ್ಷದಿಂದ ಸರಿಯಾದ ಅನುದಾನ ಸಹ ನಡೆಸುತ್ತಿಲ್ಲವೆಂದು ದೂರಿದರು. ಎಎನ್ಎಂ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ, ಚಿಂತಾಮಣಿ. 2 ತಿಂಗಳು ತಾಲೂಕು ಪಂಚಾಯಿತಿಯ ಸಾಮಾನ್ಯ ಸಭೆಯನ್ನು ಕರೆದಿದ್ವಿ. ಸಾಮಾನ್ಯ ಸಭೆಯನ್ನು ಕರೆದಿದ್ದಂಥ ಅಧಿಕೃತವಾದ ಕಾರ್ಯನಿರ್ವಹಣಾ ಅಧಿಕಾರಿಗಳ ಜೊತೆಗೆ ಮತ್ತೊಬ್ಬ ಕಾರ್ಯನಿರ್ವಹಣಾ ಅಧಿಕಾರಿಗಳನ್ನು ಸರ್ಕಾರ ನೇಮಿಸಿರುವುದರಿಂದ ನಾವು ಸಭೆಯನ್ನು ನಡೆಸಲು ಸ್ವಲ್ಪ ಗೊಂದಲವಾಯಿತು. ಯಾಕೆಂದರೆ ನಾವು ಸಭೆಯಲ್ಲಿ ತಗೊಂಡಂಥ ನಿರ್ಣಯಗಳನ್ನು ಮತ್ತು ತೀರ್ಮಾನಗಳನ್ನು ಅನುಷ್ಠಾನ ಮಾಡಬೇಕಾದಂಥ ಸಂದರ್ಭದಲ್ಲಿ ಬಹುಶಃ ಜಿಲ್ಲಾ ಪಂಚಾಯತಿನವರು ಅದನ್ನೇ ನೆಪವಾಗಿಟ್ಟುಕೊಂಡು ನಮಗೆ ಗೊಂದಲ ಮಾಡಬಹುದು ಅಂತ ಒಂದೇ ಒಂದು ಉದ್ದೇಶದಿಂದ ನಾವು, ಯಾರು ನೀವು ಅಧಿಕೃತವಾದಂಥ ಕಾರ್ಯನಿರ್ವಹಣಾಧಿಕಾರಿಗಳು ಎಂದು ನೀವೇ ಸ್ಪಷ್ಟೀಕರಣ ತಗೊಂಡು ಬನ್ನಿ, ಅದುವರೆಗೂ ಸಭೆ ಮುಂದೂಡ್ತೀವಿ ಅಂತ ಹೇಳಿಬಿಟ್ಟು ಒಂದೇ ಕಾರಣಕ್ಕೆ ನಾವು ಸಭೆಯನ್ನು ಮುಂದೂಡಿ ಮುಂದಿನ ಆದೇಶಕ್ಕೆ ಮತ್ತು ಮುಂದಿನ ತೀರ್ಮಾನಕ್ಕೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಬಿಟ್ಟಿದ್ದೀವಿ. ಯಾರು ನಮಗೆ ಸರಿಯಾದಂಥ ಸಮರ್ಪಕವಾದಂಥ ಆದೇಶವನ್ನು ತಗೊಂಡ್ಬರ್ತಾರೋ ಅವರನ್ನು ಮುಂದೆ ಸಾಮಾನ್ಯ ಸಭೆಯಲ್ಲಿ ಇಟ್ಕೊಂಡು ನಾವು ಸಾಮಾನ್ಯ ಸಭೆಯನ್ನು ನಡೆಸ್ತೀವಿ. ಈಗ ಇದೇ 3ನೇ ಸರಿನ ರದ್ದಾಗ್ತಾ ಇರೋದು, ಇದು 3 ವರ್ಷದಿಂದ ರದ್ದಾಗ್ತಾ ಇರ್ತದೆ ಮತ್ತೆ ಮಾಡ್ತಾ ಇರ್ತಾರೆ ಬಿಡಿ, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಇವತ್ತು ಸಭೆ ಸಾಮಾನ್ಯ ಸಭೆ ರದ್ದಾಗಿರೋದ ಕಾರಣ ಇವರು ಇಬ್ಬರಿದ್ದಾರೆ, ಪ್ರಭಾರಿ ವೆಂಕಟಾಚಲಪತಿ ಅವರಿದ್ದಾರೆ ಮತ್ತೆ ಇವಾಗ ಸಿ ಎಸ್ ಕಡೆಯಿಂದ ಒಂದು ಲೆಟರ್ ತಗೊಂಡ್ಬಂದು ನಾನು ಅಂದ್ಬಿಟ್ಟು ಚಾರ್ಜ್ ತಗೊಂಡಿದ್ದಾರೆ, ಚಾರ್ಜ್ ಕೊಟ್ಟಿಲ್ಲ ಆದ್ರೂ ತಗೊಂಡು ಇವರು ಇದಾರೆ. ಅದೇ ಗೊಂದಲ ಇದೆ, ಈ ಯಾರು ನಾವು ಯಾರು ಮುಖ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಅನ್ನೋದು ಕೂಡ ನಮ್ಗೆ ಗೊಂದಲ ಇದೆ. ಸಿಒ ಕೂಡ ನಮಗೇನು ಆದೇಶ ನಮ್ಮ ಪಂಚಾಯತಿಗೆ ಆದೇಶನೂ ಬಂದಿಲ್ಲ, ಆದ್ದರಿಂದ ನಮಗೆ ಎಲ್ಲ ಸದಸ್ಯರು ಒಟ್ಟಾಗಿ ಸೇರಿ ಸಭೆ ಮುಂದೂಡೋಣ ಅಂತ ತೀರ್ಮಾನ ತೊಗೊಂಡಿದ್ದೀವಿ. ಅದೇ ಸಭೆ ರದ್ದಾಗಿದೆ. ಎರಡನೇದಾಗಿ ಈ ಪಂಚಾಯಿತಿ ವಿಷಯ, ಚಿಂತಾಮಣಿ ತಾಲೂಕು ಪಂಚಾಯಿತಿ ವಿಷಯ ಹೇಳಬೇಕು ಅಂದರೆ ಸಭೆ ಮಾಡಿದ್ರು ಒಂದೇ, ಮಾಡದಿದ್ರು ಒಂದೇ. ಯಾಕೆಂದರೆ 3 ವರ್ಷದಿಂದ ಯಾರಿಗೂ ಅನುದಾನಗಳು ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ, ಅವ್ರು ಇಷ್ಟ ಬಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ರದ್ದಾಗಿರೋದ್ರಿಂದ ನಮಗೇನು ಇದೇನು ಕುತೂಹಲ ಅನಿಸ್ತಾ ಇಲ್ಲ. ಏನು ನಷ್ಟನೂ ಲಾಭನೂ ಇಲ್ಲ ಇದರಲ್ಲಿ, ಕಳ್ಕೊಳ್ಳೋದು ಇಲ್ಲ ಉಳ್ಕೊಳ್ಳೋದಿಲ್ಲ. ಇದನ್ನು ಹೇಳ ಸಾರ್ವಜನಿಕರಿಗೆ ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಕರೆದಾಗ ನಾವು ಗೃಹ ಪ್ರತಿಭಟನೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಸರ್ಕಾರ ಗಮನಕ್ಕೆ ತರೋಕೆ ಪ್ರಯತ್ನ ಮಾಡ್ತೀವಿ. ನಾವು ನಾಳೆ ಕೃಷ್ಣ ಪಂಚಾಯಿತಿ ಮಿನಿಸ್ಟರ್ ಇದಾರಲ್ಲ ನಮ್ಮ ಕೃಷ್ಣ ಬೈರೇಗೌಡರ ಹತ್ರ ನಾಳೆ ಹೋಗ್ತಾ ಇದೀವಿ, ಲೆಟರ್ ತೊಗೊಂಡು ಹೋಗ್ತಾ ಇದೀವಿ. ಈ ಪಂಚಾಯಿತಿ ಅವ್ಯವಹಾರಗಳ ಬಗ್ಗೆ ಮತ್ತೆ ಇಲ್ಲಿ ನಡೀತಾ ಇರತಕ್ಕಂಥ ಇದ್ರ ಬಗ್ಗೆ ತಿಳಿಸಕ್ಕೆ ನಾಳೆ ಕೊಟ್ಟಿದ್ದಾರೆ, ಹೋಗ್ತಾ ಇದೀವಿ ಬೆಳಿಗ್ಗೆ. ಇವ ಯಾರು ಸರಿಗೆ ನಿಮ್ಗೆ ಗೊತ್ತಿಲ್ಲ ಅದಕ್ಕೆ? ಇಲ್ಲ, ಏನು ನಮಗೆ ಯಾವುದು ಮಾಹಿತಿನೇ ಇಲ್ಲ. ಈಗ ವೆಂಕಟಾಚಲಪತಿ ಅವರು ಪ್ರಭಾವಿ ಚಾರ್ಜ್ ಕೊಟ್ಟಿದ್ರು, ಈಗ ಮತ್ತೆ ಇವಾಗ ಶ್ರೀನಿವಾಸ್ ಸರ್ ಬಂದಿದ್ದಾರೆ, ಯಾರು ಅನ್ಕೊಂಡು ಅವರೆಲ್ಲ ಯಾರು ಇನ್ನೂ ಅದು ಇದೇ ಇಲ್ಲ, ಯಾರು ಡಿಸೈಡೇ ಮಾಡಿದ್ರೆ ಸದಸ್ಯರಿಗೆ ಗೊತ್ತಿಲ್ಲ. ಆದ್ರೆ ಇವ ಯಾರು ಅಂತ ಹೌದು ಗೊತ್ತಿಲ್ಲ, ಗಮನಕ್ಕೆ ಬಂದಿಲ್ಲ. ಹೌದು.